ಸುವರ್ಣ ನ್ಯೂಸ್ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಬಾರಿಯೂ ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಸಮೀಕ್ಷೆ ನೋಡಲ್ಲ, ಆದರೂ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಸುವರ್ಣ ನ್ಯೂಸ್ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಸರ್ವೆಗೆ ಭಟ್ಕಳದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಬಾರಿಯೂ ನಾವೇ ಅಧಿಕಾರಕ್ಕೆ ಬರ್ತೇವೆ, ನಾವು ಸಮೀಕ್ಷೆಯನ್ನ ನೋಡಲ್ಲ, ಆದರೂ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಯ ವಿಚಾರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಸುವರ್ಣ ನ್ಯೂಸ್ ಸರ್ವೆಗೆ ಭಟ್ಕಳದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದಾಗಿದೆ. ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ನೋಡಪ್ಪ, ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ನೋಡಪ್ಪ, ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆ ಸಮೀಕ್ಷೆ ನಾವು ನೋಡಕ್ ಹೋಗಲ್ಲ, ನಾವು ಎಲ್ಲ ಕಡೆ ಹೆಚ್ಚು ಸ್ಥಾನ ಗೆಲ್ತೀವಿ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ.